ಭವ್ಯ ಕಾಶಿ ದಿವ್ಯ ಕಾಶಿ ಕಾರ್ಯಕ್ರಮದಡಿ ಧಾರವಾಡದಿಂದ ಕಾಶಿಗೆ ತೆರಳಿದ ನಮಸ್ತೆ ಕಾಶಿ ಯಾತ್ರಾ ಸಮಿತಿಯ ಸದಸ್ಯರನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ ಜೋಶಿ ಧಾರವಾಡ ರೈಲು ನಿಲ್ದಾಣದಿಂದ ಬೀಳ್ಕೊಟ್ಟರು. 150ಕ್ಕೂ ಅಧಿಕ ಯಾತ್ರಾರ್ಥಿಗಳು ಕಾಶಿ ಪುನರ್ ನಿರ್ಮಾಣದ ಕುರಿತು ಮಾಹಿತಿ ಪಡೆಯಲಿದ್ದಾರೆ. ಬಳಿಕ ಪ್ರಹ್ಲಾದ ಜೋಶಿ ಸಮವಸ್ತ್ರ ಕುರಿತು ಯಾವುದೇ ಗೊಂದಲಗಳಿಲ್ಲ, ಶಾಲಾ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸುವವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿದೆ, ಪೊಲೀಸರು ಸೈನಿಕರು ವೈದ್ಯರು ಸೇರಿದಂತೆ ಎಲ್ಲರಿಗೂ ತಮ್ಮದೇ ಆದ ವಸ್ತ್ರ ಸಂಹಿತೆ ಇರುತ್ತದೆ, ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಎಂದರು. ಅಂತಿಮ ನಿರ್ಣಯ ಬರೋದಿಲ್ಲ, ಈ ಆದೇಶ ಕಡ್ಡಾಯ ಇದೆ, ನಾವು ಕೋರ್ಟ್ ಆದೇಶ ಪಾಲನೆ ಮಾಡೋದಂದ್ರೆ ಯಾವ್ದು ಭಾರತ ಸಂವಿಧಾನಕ್ಕೆ ನೀವು